ಜನಸಂಖ್ಯೆ ಅಂಕಿಅಂಶಗಳ ಮೂಲಗಳು ಸೋರ್ಸಸ್ ಆಫ್ ಪಾಪ್ಯುಲೇಷನ್ ಡೇಟಾ ಜನಸಂಖ್ಯೆಯು ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶ ರಾಜ್ಯ ಅಥವಾ ದೇಶದಲ್ಲಿ ವಾಸಿಸುವಂಥ ಜನರ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರುತ್ತದೆ ಇದು ಒಂದು ಪ್ರದೇಶದಲ್ಲಿ ವಾಸಿಸುವಂಥ ಒಟ್ಟು ಜನರ ಸಂಖ್ಯೆ ಜನರ ವಯಸ್ಸು ಅವರ ಲಿಂಗ ಅವರ ವೈವಾಹಿಕ ಸ್ಥಿತಿಗತಿ ಮತ್ತು ಇತರೆ ಗುಣಲಕ್ಷಣಗಳನ್ನು ಒಳಗೊಂಡಿರುತ್ತದೆ ಅಲ್ಲದೆ ಒಂದು ನಿರ್ದಿಷ್ಟ ಪ್ರದೇಶ ರಾಜ್ಯ ಅಥವಾ ದೇಶಗಳಲ್ಲಿನ ವಾಸಿಸುವ ಜನರ ಜಾತಿ ಧರ್ಮ ಜನಾಂಗಗಳಿಗೆ ಸೇರಿದಂತ ಅನೇಕ ಅಂಕಿ ಅಂಶಗಳ ಬಗ್ಗೆ ಮಾಹಿತಿಯನ್ನು ನಮಗೆ ನೀಡುತ್ತದೆ ಪ್ರಸ್ತುತ ದಿನಗಳಲ್ಲಿ ಅಂದರೆ ಇಂದು ಜನಸಂಖ್ಯಾಶಾಸ್ತ್ರಜ್ಞರು ಮತ್ತು ಜನಸಂಖ್ಯಾ ಭೂಗೋಳಶಾಸ್ತ್ರಜ್ಞರು ಈ ಒಂದು ಅಂಕಿ ಅಂಶಗಳ ಸಂಗ್ರಹಣೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಇವರಿಗೆ ನಿಖರವಾದಂಥ ವಿಶ್ವಾಸಾರ್ಹವಾದಂಥ ಜನಸಂಖ್ಯೆಗೆ ಸಂಬಂಧಪಟ್ಟಂಥ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು ಬಹಳ ಕಷ್ಟಕರವಾಗಿದೆ ಏಕೆಂದರೆ ಭಾರತದಂಥ ರಾಷ್ಟ್ರದಲ್ಲಿ ಅಧಿಕ ಪ್ರಮಾಣದ ಜನಸಂಖ್ಯೆ ವಿಭಿನ್ನ ಧರ್ಮ ಜಾತಿ ಮತ್ತು ಭೌಗೋಳಿಕ ವೈವಿಧ್ಯತೆಯ ಜೊತೆಗೆ ಹಲವಾರು ಸಾಂಕ್ರಾಮಿಕ ರೋಗಗಳಿಂದಾಗಿ ಇಂದು ಜನಸಂಖ್ಯೆಯ ಅಂಕಿ ಅಂಶಗಳನ್ನು ಸಂಗ್ರಹಿಸುವುದು ಬಹಳ ಕಷ್ಟಕರವಾಗಿರುತ್ತದೆ ಆದರೂ ಸಹ ಜನಸಂಖ್ಯಾ ಭೂಗೋಳಶಾಸ್ತ್ರಜ್ಞರು ಈ ಒಂದು ಪ್ರಾಥಮಿಕ ದತ್ತಾಂಶ ಮತ್ತು ದ್ವಿತೀಯ ದತ್ತಾಂಶಗಳ ಮುಖಾಂತರ ಅಂದರೆ ವಿವಿಧ ಮೂಲಗಳಿಂದ ಈ ಒಂದು ಜನಸಂಖ್ಯೆಯ ಅಂಕಿ ಅಂಶಗಳನ್ನು ಸಂಗ್ರಹಿಸುತ್ತಾರೆ ಉದಾಹರಣೆಗೆ ಈ ಒಂದು ಪ್ರಾಥಮಿಕ ದತ್ತಾಂಶಗಳಾದಂಥ ಜನಗಣತಿ ಜನಸಂಖ್ಯಾ ನೋಂದಣಿಗಳು ವಲಸೆ ವರದಿಗಳು ಮತ್ತು ಸಮೀಕ್ಷೆಗಳು ಈ ಒಂದು ಪ್ರಾಥಮಿಕ ದತ್ತಾಂಶವನ್ನು ಸಂಗ್ರಹಿಸಲಿಕ್ಕೆ ಕಾರಣವಾದರೆ ಇನ್ನು ಜನಸಂಖ್ಯೆಗೆ ಸಂಬಂಧಪಟ್ಟಂಥ ದ್ವಿತೀಯ ದತ್ತಾಂಶದ ಅಂಕಿ ಅಂಶಗಳನ್ನು ವಿಶ್ವ ಜನಸಂಖ್ಯೆಯ ದತ್ತಾಂಶಗಳಿಂದ ನಾವು ಸಂಗ್ರಹಿಸುತ್ತೇವೆ ಅಂದರೆ ಈ ಒಂದು ವಿಶ್ವ ಜನಸಂಖ್ಯೆಯ ದತ್ತಾಂಶವೇ ದ್ವಿತೀಯ ದತ್ತಾಂಶದ ದೊಡ್ಡ ಮೂಲವಾಗಿರುತ್ತದೆ ಅಂಥ ಜನಸಂಖ್ಯಾ ಅಂಕಿ ಅಂಶಗಳ ಪ್ರಮುಖ ಮೂಲಗಳು ಯಾವುವು ಅಂತ ನಾವು ನೋಡಿದಾಗ ಅವು ಭಾರತದ ಜನಗಣತಿ ಸಂಯುಕ್ತ ರಾಜ್ಯಗಳ ಜನಸಂಖ್ಯಾ ವಿಭಾಗ ಜನನ ಮತ್ತು ಮರಣ ದಾಖಲಾತಿ ಪ್ರಮುಖ ಅಂಕಿ ಅಂಶಗಳ ಸಮೀಕ್ಷೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಮತ್ತು ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆಯಾಗಿದೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲಿಗೆ ಭಾರತದ ಜನಗಣತಿ ಈ ಒಂದು ಜನಗಣತಿ ನಮ್ಮ ಭಾರತ ದೇಶದಲ್ಲಿ ಯಾವ ತೆರನಾಗಿ ಬೆಳೆದು ಬಂದಿತು ಅಂತ ನಾವು ನೋಡಿದಾಗ ಈ ಒಂದು ಮೌರ್ಯ ಆಡಳಿತದಲ್ಲಿ ಈ ಒಂದು ಜನಗಣತಿಯನ್ನು ಕೈಗೊಳ್ಳುವುದು ಒಂದು ನಿಯಮಿತವಾದಂಥ ಪ್ರಕ್ರಿಯೆಯಾಗಿತ್ತು ಮೌರ್ಯ ಸಾಮ್ರಾಜ್ಯದಲ್ಲಿ ವ್ಯಾಪಾರಿಗಳು ಕೃಷಿಕರು ಕುಂಬಾರರು ಬಡಿಗೆಗಳು ಇನ್ನೂ ಮುಂತಾದ ವಿವಿಧ ವರ್ಗದ ಜನರನ್ನು ಮತ್ತು ಜಾನುವಾರುಗಳನ್ನು ಹೆಚ್ಚಾಗಿ ತೆರಿಗೆ ಸಂಗ್ರಹಣೆಯ ಉದ್ದೇಶಗಳಿಗಾಗಿ ಇವರನ್ನು ಲೆಕ್ಕ ಹಾಕಲು ಗ್ರಾಮಿಕ ಎಂಬ ಗ್ರಾಮ ಅಧಿಕಾರಿಗಳು ಮತ್ತು ನಾಗರಿಕ ಎಂಬ ಪುರಸಭೆಯ ಅಧಿಕಾರಿಗಳು ಈ ಒಂದು ಜನಗಣತಿಯೇ ಅಂದರೆ ಜನರ ಅಂಕಿ ಅಂಶಗಳನ್ನು ಸಂಗ್ರಹಿಸುವಂಥ ಜವಾಬ್ದಾರಿಯನ್ನು ಹೊಂದಿದ್ದರು ಇನ್ನು ಸ್ವತಂತ್ರಕ್ಕಿಂತ ಮೊದಲು ಅಂದರೆ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಭಾರತ ದೇಶದಲ್ಲಿ ಜನಗಣತಿ ಯಾವ ತೆರನಾಗಿತ್ತು ಅಂತ ನೋಡಿದಾಗ ಸ್ವಾತಂತ್ರ್ಯದ ಮೊದಲು ಹದಿನೆಂಟುನೂರ ಅರವತ್ತೈದರಿಂದ ಹತ್ತೊಂಬತ್ತು ನಲವತ್ತೊಂದರವರೆಗೆ ನಿಯತಕಾಲಿಕವಾಗಿ ಭಾರತದಲ್ಲಿ ಜನಗಣತಿಯನ್ನು ನಡೆಸಲಾಗಿತ್ತು ವೈಸ್ರಾಯ್ ಲಾರ್ಡ್ ಮೇಯೋ ಅವರ ಅಡಿಯಲ್ಲಿ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಪ್ರಾರಂಭವಾದಂಥ ಈ ಒಂದು ಜನಗಣತಿ ಪ್ರತಿ ಹತ್ತು ವರ್ಷಗಳಿಗೆ ಒಮ್ಮೆ ಕೈಗೊಳ್ಳಲಾಗುತ್ತಿತ್ತು ಮೊದಲ ಸಂಪೂರ್ಣ ಜನಗಣತಿಯನ್ನು ಹದಿನೆಂಟುನೂರ ಎಂಬತ್ತೊಂದರಲ್ಲಿ ತೆಗೆದುಕೊಳ್ಳಲಾಯಿತು ಅಂದಮೇಲೆ ಸ್ವತಂತ್ರ ನಂತರ ನಮ್ಮ ಭಾರತ ದೇಶದಲ್ಲಿ ಜನಗಣತಿ ಯಾವ ತೆರನಾಗಿತ್ತು ಅಂತ ನೋಡಿದಾಗ ಇಲ್ಲಿ ಜನಗಣತಿ ಎಂದರೆ ಜನಸಂಖ್ಯೆಯನ್ನು ಸಂಗ್ರಹಿಸುವ ವಿಶ್ಲೇಷಣೆ ಮಾಡುವ ಮತ್ತು ಮೌಲ್ಯಮಾಪನ ಮಾಡುವಂಥ ಒಂದು ಪ್ರಕ್ರಿಯೆಯಾಗಿದೆ ಇದು ಜನರ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಆ ಒಂದು ಪ್ರದೇಶದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ದತ್ತಾಂಶವನ್ನು ಸಂಗ್ರಹಿಸಿಕೊಂಡು ನಿರ್ದಿಷ್ಟ ಸಮಯದಲ್ಲಿ ಅದನ್ನು ಪ್ರಕಟಿಸುವಂಥದ್ದಾಗಿದೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ಹದಿನೆಂಟು ನೂರ ಎಪ್ಪತ್ತೆರಡರಲ್ಲಿ ನಡೆಸಲಾಗಿದ್ದರೂ ಸಹ ಅದನ್ನು ವ್ಯವಸ್ಥಿತವಾಗಿ ಹದಿನೆಂಟುನೂರ ಎಂಬತ್ತೊಂದರಿಂದ ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ನಡೆಸಿಕೊಂಡು ಬರಲಾಗುತ್ತಿದೆ ಭಾರತದಲ್ಲಿ ಎರಡು ಸಾವಿರ ಹನ್ನೊಂದರಲ್ಲಿ ನಡೆದಂಥ ಜನಗಣತಿಯ ನಂತರ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಭಾರತದಲ್ಲಿ ಜನಗಣತಿಯನ್ನು ನಡೆಸಬೇಕಾಗಿತ್ತು ಆದರೆ ಕೋವಿಡ್ ನೈನ್ಟೀನ್ ಅಂಥ ಸಾಂಕ್ರಾಮಿಕ ರೋಗದಿಂದಾಗಿ ಭಾರತದಲ್ಲಿ ಜನಗಣತಿಯನ್ನು ನಡೆಸಲು ಸಾಧ್ಯವಾಗಲಿಲ್ಲ ಈ ಒಂದು ಭಾರತದ ಜನಗಣತಿಯು ಜನಸಂಖ್ಯೆಗೆ ಸಂಬಂಧಪಟ್ಟಂಥ ಮಾಹಿತಿಗೆ ವಿಶ್ವಾಸಾರ್ಹವಾದಂಥ ಮೂಲವಾಗಿರುತ್ತದೆ ಇದು ಜನಸಂಖ್ಯೆಗೆ ಸಂಬಂಧಪಟ್ಟಂಥ ಆರ್ಥಿಕ ಚಟುವಟಿಕೆ ಸಾಕ್ಷರತೆ ಶಿಕ್ಷಣ ವಸತಿ ಕುಟುಂಬಗಳ ಮೂಲಭೂತ ಸೌಕರ್ಯಗಳು ನಾಗರೀಕರಣ ಫಲವಂತಿಕೆಯ ದರ ಮತ್ತು ಮರಣದ ದರ ಪರಿಶಿಷ್ಟ ಜಾತಿ ಪಂಗಡಗಳು ಭಾಷೆ ಧರ್ಮ ವಲಸೆ ಅಂಗವಿಕಲತೆ ಮತ್ತು ಇತರೆ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ಅಂಶಗಳನ್ನು ಈ ಒಂದು ಜನಗಣತಿಯು ನಿಖರವಾಗಿ ನಮಗೆ ನೀಡುತ್ತದೆ ಅಂದಮೇಲೆ ಸ್ವಾತಂತ್ರ್ಯದ ನಂತರ ಭಾರತದಲ್ಲಿ ನಡೆದಂಥ ಜನಗಣತಿಗಳು ಯಾವುವು ಅಂತ ನಾವು ನೋಡಿದಾಗ ಅವು ಹತ್ತೊಂಬತ್ತು ನೂರ ಐವತ್ತೊಂದು ಹತ್ತೊಂಬತ್ತು ನೂರ ಅರವತ್ತೊಂದು ಹತ್ತೊಂಬತ್ತು ಎಪ್ಪತ್ತೊಂದು ಹತ್ತೊಂಬತ್ತು ಎಂಬತ್ತೊಂದು ಹತ್ತೊಂಬತ್ತು ತೊಂಬತ್ತೊಂದು ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರ ಹನ್ನೊಂದು ಈ ಥರನಾಗಿ ಒಟ್ಟು ಭಾರತ ದೇಶದಲ್ಲಿ ಎರಡು ಸಾವಿರ ಹನ್ನೊಂದರ ಜನಗಣತಿಯು ಹದಿನೈದನೇ ರಾಷ್ಟ್ರೀಯ ಜನಗಣತಿಯಾಗಿರುತ್ತದೆ ಈ ಒಂದು ಜನಗಣತಿಯಿಂದ ಸಂಗ್ರಹಿಸಿರುತ್ತಿರುವಂಥ ಅಂಕಿ ಅಂಶಗಳು ನಮ್ಮ ದೇಶದ ಅಥವಾ ರಾಜ್ಯಗಳ ಸರ್ಕಾರಗಳು ನೀತಿಗಳನ್ನು ರೂಪಿಸಲು ಯೋಜನೆಗಳನ್ನು ರೂಪಿಸಲು ಈ ಒಂದು ಅಂಕಿ ಅಂಶಗಳು ಬಹಳ ಸಹಾಯಕವಾಗಿರುತ್ತವೆ ಅಂದಮೇಲೆ ಈ ಒಂದು ಭಾರತದ ಎರಡು ಸಾವಿರ ಹನ್ನೊಂದರ ಜನಗಣತಿಯ ಪ್ರಮುಖ ಸಂಗತಿಗಳು ಅಥವಾ ಅಂಶಗಳು ಅವು ಯಾವುವು ಅಂತ ನಾವು ನೋಡಿದಾಗ ಒಂದು ಎರಡು ಸಾವಿರ ಹನ್ನೊಂದರ ಜನಗಣತಿಯ ಅಂಕಿ ಅಂಶವನ್ನು ಮೂವತ್ತೊಂದು ಮಾರ್ಚ್ ಎರಡು ಸಾವಿರ ಹನ್ನೊಂದರಂದು ಕೇಂದ್ರ ಗೃಹ ಕಾರ್ಯದರ್ಶಿ ಮತ್ತು ರಿಜಿಸ್ಟರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಇವರು ಬಿಡುಗಡೆ ಮಾಡಿದರು ಇನ್ನು ಎರಡನೇ ಅಂಶ ಎರಡು ಸಾವಿರದ ಹನ್ನೊಂದರ ಜನಗಣತಿಯು ಭಾರತದ ಹದಿನೈದನೇ ಜನಗಣತಿಯಾಗಿದ್ದು ಮತ್ತು ನಮ್ಮ ಭಾರತ ಸ್ವಾತಂತ್ರ್ಯದ ನಂತರದ ಏಳನೆಯ ಜನಗಣತಿಯಾಗಿರುತ್ತದೆ ಇನ್ನು ಮೂರನೆಯ ಪ್ರಮುಖ ಸಂಗತಿ ಎರಡು ಸಾವಿರ ಹನ್ನೊಂದರ ಜನಗಣತಿಯ ಧ್ಯೇಯ ವಾಕ್ಯವು ನಮ್ಮ ಜನಗಣತಿ ನಮ್ಮ ಭವಿಷ್ಯ ಎಂಬುದು ಆಗಿರುತ್ತದೆ ಇನ್ನು ನಾಲ್ಕನೇ ಪ್ರಮುಖ ಸಂಗತಿ ರಿಜಿಸ್ಟರ್ ಜನರಲ್ ಮತ್ತು ಜನಗಣತಿ ಆಯುಕ್ತರ ಅಡಿಯಲ್ಲಿ ಎರಡು ಸಾವಿರ ಹನ್ನೊಂದರ ಜನಗಣತಿಯನ್ನು ನಡೆಸಲಾಗಿರುತ್ತದೆ ಐದು ಭಾರತದ ಒಟ್ಟು ಜನಸಂಖ್ಯೆ ನೂರ ಇಪ್ಪತ್ತೊಂದು ಕೋಟಿ ಅಂದರೆ ಎರಡು ಸಾವಿರ ಹನ್ನೊಂದರ ಜನಗಣತಿಯ ಪ್ರಕಾರ ನೂರ ಇಪ್ಪತ್ತೊಂದು ಕೋಟಿಯಾಗಿದ್ದು ಭಾರತ ದೇಶವು ಜನಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಎರಡನೇ ಸ್ಥಾನದಲ್ಲಿದೆ ಆದರೆ ಪ್ರಸ್ತುತ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಭಾರತ ದೇಶದ ಜನಸಂಖ್ಯೆ ನೂರ ನಲವತ್ತು ದಶಾಂಶ ಎಪ್ಪತ್ತಾರು ಕೋಟಿ ಇದು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುತ್ತಿರುವಂಥ ದೇಶವಾಗಿ ನಮ್ಮ ಭಾರತ ದೇಶ ಮಾರ್ಪಟ್ಟಿದೆ ಅಂದರೆ ಇಂದು ಭಾರತ ದೇಶವು ಜನಸಂಖ್ಯೆಯಲ್ಲಿ ಚೀನಾವನ್ನು ಹಿಂದಿಕ್ಕಿದೆ ಇನ್ನು ಎರಡು ಸಾವಿರ ಹನ್ನೊಂದರ ಜನಗಣತಿಯ ಆರನೇ ಸಂಗತಿ ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹನ್ನೊಂದರ ಅವಧಿಯಲ್ಲಿ ಭಾರತದ ಜನಸಂಖ್ಯೆಗೆ ಹದಿನೆಂಟು ಕೋಟಿ ಜನಸಂಖ್ಯೆ ಸೇರ್ಪಡೆಯಾಗಿರುತ್ತದೆ ಏಳನೇ ಅಂಶ ಎರಡು ಸಾವಿರ ಹನ್ನೊಂದರ ಜನಗಣತಿಯನ್ನು ಎರಡು ಹಂತದಲ್ಲಿ ನಡೆಸಲಾಗಿದೆ ಅಂದರೆ ಎರಡು ಸಾವಿರ ಹನ್ನೊಂದು ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಮೊದಲ ಹಂತದಲ್ಲಿ ಮನೆಗಣತಿಯಿಂದ ಜನಗಣತಿಯನ್ನು ನಡೆಸಲಾಗಿದ್ದರೆ ಫೆಬ್ರವರಿ ಎರಡು ಸಾವಿರದ ಹನ್ನೊಂದರಲ್ಲಿ ಎರಡನೇ ಹಂತ ಜನಸಂಖ್ಯಾ ಎಣಿಕೆಯನ್ನು ಮಾಡಲಾಗಿದೆ ಈ ತೆರನಾಗಿ ಈ ಒಂದು ಎರಡು ಸಾವಿರ ಹನ್ನೊಂದರ ಜನಗಣತಿಯನ್ನು ಎರಡು ಹಂತದಲ್ಲಿ ಅಂದರೆ ಮನೆಗಣತಿ ಮತ್ತು ಜನಸಂಖ್ಯಾ ಎಣಿಕೆ ಎರಡು ತೆರನಾಗಿ ನಡೆಸಲಾಗಿದೆ ಇನ್ನು ಎಂಟನೇ ಸಂಗತಿ ಎರಡು ಸಾವಿರ ಹನ್ನೊಂದರ ಜನಗಣತಿಯಲ್ಲಿ ಒಟ್ಟು ಇಪ್ಪತ್ತೆಂಟು ರಾಜ್ಯ ಮತ್ತು ಏಳು ಕೇಂದ್ರಾಡಳಿತಗಳನ್ನು ಸೇರಿ ಒಟ್ಟು ಜನಗಣತಿಯನ್ನು ಮಾಡಿರುವಂಥ ಸಂಖ್ಯೆ ಮೂವತ್ತೈದು ಆಗಿದೆ ಇನ್ನು ಎರಡು ಸಾವಿರ ಹನ್ನೊಂದರ ಜನಗಣತಿಯು ಆರುನೂರ ನಲವತ್ತು ಜಿಲ್ಲೆಗಳಲ್ಲಿ ನಡೆದಿರುವುದು ಕಂಡುಬರುತ್ತದೆ ಕೊನೆಯ ಎರಡು ಸಾವಿರ ಹನ್ನೊಂದರ ಜನಗಣತಿಯ ಪ್ರಮುಖ ಸಂಗತಿ ಎಂದರೆ ಈ ಒಂದು ಜನಗಣತಿಯಲ್ಲಿದ್ದಂಥ ಒಟ್ಟು ಗ್ರಾಮಗಳ ಸಂಖ್ಯೆ ಆರು ನಲವತ್ತೊಂದು ಲಕ್ಷ ಆಗಿದೆ ಈ ಹತ್ತು ಅಂಶಗಳು ನಮ್ಮ ಭಾರತ ದೇಶದ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಮುಖ ಸಂಗತಿಗಳಾಗಿವೆ ಇನ್ನು ಜನಸಂಖ್ಯಾ ಮೂಲಗಳ ಎರಡನೇ ಅಂಶ ಸಂಯುಕ್ತ ರಾಜ್ಯಗಳ ಜನಸಂಖ್ಯಾ ವಿಭಾಗ ಇದು ಜನಸಂಖ್ಯಾ ಆಯೋಗದ ಕಾರ್ಯದರ್ಶಿಯಾಗಿ ಸೇವೆಯನ್ನು ಸಲ್ಲಿಸಲು ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸ್ಥಾಪಿಸಲ್ಪಟ್ಟಿತು ವಿಶ್ವಸಂಸ್ಥೆಯಲ್ಲಿ ಜನಸಂಖ್ಯೆಯ ಬೆಳವಣಿಗೆಯನ್ನು ಕುರಿತು ಜಾಗತಿಕವಾಗಿ ಜನಸಂಖ್ಯೆಯ ಅಂಕಿ ಅಂಶಗಳನ್ನು ಎಲ್ಲ ದೇಶಗಳಿಗೆ ಸಂಬಂಧಪಟ್ಟ ಹಾಗೆ ಕ್ರೋಢೀಕರಿಸಿ ಅವುಗಳನ್ನು ಮೇಲ್ವಿಚಾರಣೆ ಮಾಡುವಂಥ ಪ್ರಮುಖ ಕಾರ್ಯವನ್ನು ಈ ಒಂದು ಸಂಯುಕ್ತ ರಾಜ್ಯಗಳ ಜನಸಂಖ್ಯಾ ವಿಭಾಗವು ಕಾರ್ಯನಿರ್ವಹಿಸುತ್ತದೆ ಇದು ಸುಸ್ಥಿರ ಅಭಿವೃದ್ಧಿಯ ಗುರಿಯನ್ನು ಹೊಂದಿರುತ್ತದೆ ಅಲ್ಲದೆ ಜನಸಂಖ್ಯಾ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ವಿಶ್ವಮಟ್ಟದಲ್ಲಿ ಸಮ್ಮೇಳನಗಳನ್ನು ಮತ್ತು ಸಭೆಗಳನ್ನು ಈ ಒಂದು ಜನಸಂಖ್ಯಾ ವಿಭಾಗವು ನಡೆಸುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂಥ ವಲಸೆಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಸಿದ್ಧಪಡಿಸಿ ಅವುಗಳ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಜಾಗತಿಕ ಜನಸಂಖ್ಯೆಯ ಬೆಳವಣಿಗೆಯ ಪ್ರವೃತ್ತಿಯನ್ನು ಅಂದರೆ ಆ ಒಂದು ಬೆಳವಣಿಗೆ ಯಾವ ತೆರನಾಗಿದೆ ಎಂಬುದರ ಬಗ್ಗೆ ವಿಶ್ಲೇಷಿಸುತ್ತದೆ ಹಾಗೂ ಎಲ್ಲ ದೇಶಗಳ ಜನಸಂಖ್ಯಾ ನೀತಿಯನ್ನು ಈ ಒಂದು ಸಂಯುಕ್ತ ರಾಜ್ಯಗಳ ಜನಸಂಖ್ಯಾ ವಿಭಾಗವು ಮೇಲ್ವಿಚಾರಣೆ ಮಾಡುತ್ತದೆ ಇನ್ನು ಜನಸಂಖ್ಯಾ ಮೂಲದ ಮೂರನೇ ಮೂಲ ಜನನ ಮತ್ತು ಮರಣ ದಾಖಲಾತಿ ಜನನ ಮತ್ತು ಮರಣ ಪ್ರಮಾಣ ಪತ್ರ ಇದು ಒಬ್ಬ ವ್ಯಕ್ತಿ ಜನಿಸಿದಾಗ ಅಥವಾ ಮರಣ ಹೊಂದಿದಾಗ ಈ ಒಂದು ವೈದ್ಯಕೀಯ ಸಂಸ್ಥೆಗಳು ನೀಡುವಂಥ ಕಾನೂನಾತ್ಮಕ ದಾಖಲೆಯಾಗಿರುತ್ತದೆ ಅಥವಾ ಅಧಿಕೃತ ರಿಜಿಸ್ಟರ್ನಲ್ಲಿ ದಾಖಲಾಗಿರುವಂಥ ವ್ಯಕ್ತಿಯ ಜನನ ಅಥವಾ ಮರಣದ ದಿನಾಂಕ ಸ್ಥಳ ಮತ್ತು ಕಾರಣವನ್ನು ಘೋಷಿಸುವಂಥ ಸರ್ಕಾರಿ ನಾಗರಿಕ ನೋಂದಣಿ ಕಚೇರಿ ನೀಡುವಂಥ ದಾಖಲೆಯಾಗಿದೆ ಈ ಒಂದು ದಾಖಲೆಯ ಸಹಾಯದಿಂದ ಯಾವುದೇ ಒಂದು ನಿರ್ದಿಷ್ಟ ಪ್ರದೇಶದ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಸಂಗ್ರಹಿಸಲು ಈ ಒಂದು ಜನನ ಮತ್ತು ಮರಣ ದಾಖಲೆಯು ಬಹಳ ಸಹಾಯಕವಾಗಿರುತ್ತದೆ ಇನ್ನು ಜನಸಂಖ್ಯಾ ಅಂಕಿ ಅಂಶಗಳ ಮೂಲಗಳಲ್ಲಿ ನಾಲ್ಕನೆಯದು ಪ್ರಮುಖ ಅಂಕಿ ಅಂಶಗಳ ಸಮೀಕ್ಷೆ ಇದು ಜೀವಂತ ಜನನ ಮರಣ ವಲಸೆಗಳು ಭ್ರೂಣದ ಸಾವುಗಳು ಮದುವೆ ಮತ್ತು ವಿಚ್ಛೇದನ ಇವುಗಳ ಅಂಕಿ ಅಂಶಗಳನ್ನು ಸಂಗ್ರಹಿಸುತ್ತದೆ ಈ ಅಂಕಿ ಅಂಶಗಳನ್ನು ಸಂಗ್ರಹಿಸಲು ಪ್ರಮುಖವಾಗಿ ನಾಗರಿಕ ನೋಂದಣಿ ಸಹಾಯಕವಾಗಿರುತ್ತದೆ ಇದರ ಜೊತೆಗೆ ಭಾರತದಲ್ಲಿ ಜನಗಣತಿ ಅಂಕಿಅಂಶ ರಾಷ್ಟ್ರೀಯ ಮಾದರಿ ಸಮೀಕ್ಷೆಗಳ ಸಂಸ್ಥೆ ಮತ್ತು ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ನೀಡುವಂಥ ಅಂಕಿ ಅಂಶಗಳು ಸಹಾಯಕವಾಗಿರುತ್ತವೆ ಐದನೆಯದು ರಾಷ್ಟ್ರೀಯ ಮಾದರಿ ಸಮೀಕ್ಷೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆಯು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಅಸ್ತಿತ್ವಕ್ಕೆ ಬಂದಿತು ರಾಷ್ಟ್ರದ ಆರ್ಥಿಕತೆಯ ವಿವಿಧ ಅಂಶಗಳ ಕುರಿತಾದಂಥ ಅಂಕಿ ಅಂಶಗಳನ್ನು ಈ ಒಂದು ರಾಷ್ಟ್ರೀಯ ಮಾದರಿ ಸಮೀಕ್ಷೆಯು ಸಂಗ್ರಹಿಸುತ್ತದೆ ಇದು ನಾಲ್ಕು ವಿಧದ ಅಂಕಿ ಅಂಶಗಳನ್ನು ಸಂಗ್ರಹಿಸುತ್ತದೆ ಅವುಗಳೆಂದರೆ ಒಂದು ಮನೆಯ ಸಮೀಕ್ಷೆ ಈ ಒಂದು ಮನೆಯ ಸಮೀಕ್ಷೆಯಲ್ಲಿ ಪ್ರಮುಖವಾಗಿ ಕ್ರೋಢೀಕರಿಸುವಂಥ ಅಂಕಿ ಅಂಶಗಳೆಂದರೆ ಜನಸಂಖ್ಯೆ ಜನನ ಮರಣ ವಲಸೆ ಫಲವಂತಿಕೆ ಕುಟುಂಬಗಳು ಆರೋಗ್ಯ ಅನಾರೋಗ್ಯ ಅಂಗವೈಕಲ್ಯ ಉದ್ಯೋಗ ಮತ್ತು ನಿರುದ್ಯೋಗ ಕೃಷಿ ಮತ್ತು ಗ್ರಾಮೀಣ ಕಾರ್ಮಿಕ ಸಾಲ ಮತ್ತು ಹೂಡಿಕೆ ಉಳಿತಾಯ ನಿರ್ಮಾಣ ಬಂಡವಾಳ ವಸತಿಯ ಸ್ಥಿತಿಗತಿ ಶಿಕ್ಷಣ ಇನ್ನೂ ಹಲವಾರು ವಿಷಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಈ ಒಂದು ರಾಷ್ಟ್ರೀಯ ಮಾದರಿ ಸಮೀಕ್ಷೆಯು ಸಂಗ್ರಹಿಸುತ್ತದೆ ಅಂದರೆ ಮನೆಯ ಸಮೀಕ್ಷೆಯಲ್ಲಿ ಈ ಎಲ್ಲ ಅಂಶಗಳನ್ನು ಸಂಗ್ರಹಿಸಲಾಗುತ್ತದೆ ಇನ್ನು ರಾಷ್ಟ್ರೀಯ ಮಾದರಿ ಸಮೀಕ್ಷೆಯ ಎರಡನೇ ಅಂಶ ಭೂ ಹಿಡುವಳಿ ಜಾನುವಾರು ಮತ್ತು ಕೃಷಿ ಇದರಲ್ಲಿ ಪ್ರಮುಖವಾಗಿ ಭೂ ಹಿಡುವಳಿ ಭೂ ಬಳಕೆ ಜಾನುವಾರು ಸಂಖ್ಯೆ ಉತ್ಪನ್ನ ಮತ್ತು ಜಾನುವಾರು ಉದ್ಯಮ ಇತ್ಯಾದಿಗಳ ಅಂಕಿ ಅಂಶಗಳನ್ನು ಸಂಗ್ರಹಿಸಲಾಗುತ್ತದೆ ಮೂರನೇ ವಿಧ ಉದ್ಯಮ ಸಮೀಕ್ಷೆಗಳು ಇದರಲ್ಲಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ವಾರ್ಷಿಕ ಸಮೀಕ್ಷೆ ಹಾಗೂ ಅಸಂಘಟಿತ ವಲಯದಲ್ಲಿನ ಉದ್ಯೋಗಗಳು ಮತ್ತು ಮಾರುಕಟ್ಟೆ ಚಿಲ್ಲರೆ ಮತ್ತು ಸಗಟು ವ್ಯಾಪಾರ ಗ್ರಾಮೀಣ ಪ್ರದೇಶದ ಅಂಗಡಿಗಳು ಇವುಗಳ ಬಗ್ಗೆ ಅಂಕಿ ಅಂಶಗಳನ್ನು ಸಂಗ್ರಹಿಸುತ್ತದೆ ಇನ್ನು ಕೊನೆಯದಾಗಿ ಗ್ರಾಮ ಸಮೀಕ್ಷೆಗಳು ಇದರಲ್ಲಿ ಭಾರತ ಹೆಚ್ಚಾಗಿ ಗ್ರಾಮಗಳಿಂದ ಕೂಡಿದ್ದು ಗ್ರಾಮಗಳಿಗೆ ಬೇಕಾಗಿರುವಂಥ ಮೂಲ ಸೌಕರ್ಯಗಳ ಕುರಿತು ಮಾಹಿತಿಯನ್ನು ಸಂಗ್ರಹ ಮಾಡುತ್ತದೆ ಕೊನೆಯ ಜನಸಂಖ್ಯಾ ಅಂಶಗಳ ಮೂಲವೆಂದರೆ ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆಯು ಹತ್ತೊಂಬತ್ತು ನೂರ ತೊಂಬತ್ತೆರಡು ತೊಂಬತ್ತ್ ನಡೆಸಲಾಯಿತು ಇದರ ಪ್ರಮುಖ ಉದ್ದೇಶವೇನೆಂದರೆ ಫಲವಂತಿಕೆಯ ದರ ಮರಣದ ದರ ಕುಟುಂಬದ ಗಾತ್ರ ಮತ್ತು ಜನರಲ್ಲಿ ಕುಟುಂಬ ಯೋಜನೆ ಬಗೆಗಿನ ಅರಿವು ಹಾಗೂ ಅನಗತ್ಯ ಫಲವಂತಿಕೆಯ ಮಟ್ಟ ಸ್ತನ್ಯಪಾನ ಮತ್ತು ಆಹಾರ ಪೂರೈಕೆ ಅಭ್ಯಾಸಗಳನ್ನು ಕುರಿತು ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಅಂಕಿ ಅಂಶಗಳನ್ನು ಸಂಗ್ರಹಿಸುವಂಥ ಮತ್ತು ಪ್ರಕಟಿಸುವ ಕಾರ್ಯವನ್ನು ಈ ಒಂದು ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆಯು ನಿರ್ವಹಿಸುತ್ತದೆ ಇದರ ಜೊತೆಗೆ ಮಕ್ಕಳ ಪೋಷಣೆ ಮತ್ತು ಆರೋಗ್ಯ ರಕ್ಷಣೆ ಶಿಶು ಮತ್ತು ಮಕ್ಕಳ ಮರಣದ ಅಂಕಿ ಅಂಶಗಳನ್ನು ಕ್ರೋಢೀಕರಿಸಿ ಅವುಗಳನ್ನು ನಿರ್ವಹಿಸುವ ಮತ್ತು ಪ್ರಕಟಿಸುವಂಥ ಕಾರ್ಯವನ್ನು ಸಹ ಈ ಒಂದು ರಾಷ್ಟ್ರೀಯ ಕುಟುಂಬ ಮತ್ತು ಆರೋಗ್ಯ ಸಮೀಕ್ಷೆಯು ನಿರ್ವಹಿಸುತ್ತದೆ ಈ ತೆರನಾಗಿ ಜನಸಂಖ್ಯಾ ಅಂಕಿ ಅಂಶಗಳ ಪ್ರಮುಖ ಮೂಲಗಳಾಗಿವೆ ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ Thank you.